ಯುವಕರು ಮೋದಿ ಮೋದಿ ಅಂತ ಅಂದ್ರೆ ಕಪಾಳಕ್ಕೆ ಹೊಡಿಬೇಕಂತೆ. ಹೀಗಂತ ಕಾರ್ಯಕರ್ತರ ಸಭೆಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡ್ತೇನೆ ಅಂತ ಪ್ರಧಾನಿ ಹೇಳಿದ್ರು. ಹಾಗ ನೋಡಿದ್ರೆ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ನೀಡಬೇಕಾಗಿತ್ತು. ಹೇಳಿದಂತೆ ಉದ್ಯೋಗ ನೀಡಿದ್ರ ಅಂತ ಶಿವರಾಜ್ ತಂಗಡಗಿ ಪ್ರಶ್ನಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಮೋದಿ ಮೋದಿ ಅಂತ ಏನಾದ್ರೂ ಯುವಕರು ಕೂಗಿದ್ರೆ ಕಪಾಳಕ್ಕೆ ಹೊಡಿಬೇಕು ಅಂದಿದ್ದಾರೆ. ಹಾಗೆ ನೋಡಿದ್ರೆ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು, ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡ್ತೀನಿ ಅಂತ ಹೇಳಿದ್ರು. ಕೊಟ್ರ 20 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು 10 ವರ್ಷದಲ್ಲಿ ಅವರ ಅಧಿಕಾರದ ಅವಧಿಯಲ್ಲಿ. ಹೇಳದಂತೆ ಉದ್ಯೋಗ ನೀಡಿದ್ರ ಅಂತ ಪ್ರಶ್ನಿಸಿದ್ದಾರೆ ಶಿವರಾಜ್ ತಂಗಡಗಿ. ಯುವಕರು ವಿದ್ಯಾರ್ಥಿಗಳು ಮೋದಿ ಮೋದಿ ಅಂತಾರೆ, ಹಂಗಂತ ಕೂಗವ್ರಿಗೆ ಕಪಾಳಕ್ಕೆ ಹೊಡಿಬೇಕು ಅಂತ ಕಿಡಿಕಾರಿದ್ದಾರೆ ಸಚಿವರು. ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಉದ್ಯೋಗ ಕೇಳಿದ್ರೆ ಪಪ್ಪಡ ಮಾರಕ್ ಹೋಗಂದ್ರು, ಅಂದ್ರೆ ಬಜ್ಜಿ ಮಾಡಕ್ ಹೋಗಂದ್ರು, ನಾಚಿಕೆ ಆಗ್ಬೇಕು. ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಹೊಡಿಬೇಕು, ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲ್ಸನ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೇಳಿದ್ರೆ ಪಪ್ಪಡ ಮಾರಕ್ ಹೋಗಂದ್ರು, ಅಂದ್ರೆ ಬಜ್ಜಿ ಮಾಡಕ್ ಹೋಗಂದ್ರು, ನಾಚಿಕೆ ಆಗ್ಬೇಕು. ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಹೊಡಿಬೇಕು, ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲ್ಸನ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೇಳಿದ್ರೆ ಪಪ್ಪಡ ಮಾರಕ್ ಹೋಗಂದ್ರು, ಅಂದ್ರೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೌನೇಶ್ ದುರ್ವಾಡಿ ಸಂಪರ್ಕದಲ್ಲಿ. ಮೌನೇಶ್, ಮೋದಿ ಮೋದಿ ಅಂತ ಕರೆದ್ರೆ ಕಪಾಳಕ್ಕೆ ಹೊಡಿಬೇಕು ಅಂತ ಹೇಳಿದ್ದಾರೆ ಸಚಿವರು. ಯಾವ ಕಾರಣಕ್ಕಾಗಿ ಈ ವಿಚಾರ ಪ್ರಸ್ತಾಪಿಸಿದ್ರು? ಏನಕ್ಕೆ ಈ ಕಿಡಿಗಳ ಈ ಕಿಡಿಕಾರಿದ್ದು? ಪ್ರತಿಭಾ, ಈಗಾಗಲೇ ಕೊಪ್ಪಳದಲ್ಲೂ ಕೂಡ ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಬಿಜೆಪಿ ಅಭ್ಯರ್ಥಿಗಳು ತಮ್ಮ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ನಿನ್ನೆ ನಡೆದಿರ್ತಕ್ಕಂತ ಕಾರ್ತಿಕೆಯಲ್ಲಿ ಕಾರ್ಯಕರ್ತರ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಶಿವರಾಜ್ ತಂಗಡಿಗೆ ಬಿಜೆಪಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. 2 ವರ್ಷದಲ್ಲಿ ನಾವು 1 ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ನೀಡ್ತೇವೆ ಅನ್ನುವಂತ ಮಾತನ್ನ ಪ್ರಧಾನಿ ಅವರು ಹೇಳಿದ್ರು. ಆದ್ರೆ 10 ವರ್ಷ ಆದ್ರೂ ಕೂಡ ಯಾವುದೇ ಕಾರಣ ಉದ್ಯೋಗವನ್ನು ನೀಡಲ್ಲ. ಉದ್ಯೋಗದ ಕೊರತೆ ಎದುರಾಗ್ತಾ ಇದೆ, ಉದ್ಯೋಗ ಏನು ನಿರುದ್ಯೋಗಿಗಳಾಗ್ತಾ ಇದೆ, ಪಕೋಡ ಮಾಡಿ ಮಾರಕ್ ಹೋಗಿ ಅಂತಂದು ಹೇಳ್ತಾರೆ. ಅಂದ್ರೆ ಕೊಟ್ಟ ಮಾನ್ಯತೆಯಂತೆ ಬಿಜೆಪಿ 10 ವರ್ಷದಲ್ಲಿ ಏನು ಸುಮಾರು 10 ಕೋಟಿಯಷ್ಟು ಉದ್ಯೋಗಗಳನ್ನ ನೀಡಬೇಕಾಗಿತ್ತು. ಆದ್ರೆ ಉದ್ಯೋಗಗಳನ್ನ ನೀಡದೆ ಕೇವಲ ಸುಳ್ಳನ್ನ ಹೇಳುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೊಡಗಿರ್ತಕ್ಕಂಥದ್ದು ಅನ್ನುವಂತ ಮಾತನ್ನು ಹೇಳುವ ಮೂಲಕ ಬಿಜೆಪಿ ಹಾಗೂ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ, ಇಷ್ಟಾದ್ರೂ ಕೂಡ ಯುವಕರು ಬಿಜೆಪಿ ಯುವಕರು ಮತ್ತು ವಿದ್ಯಾರ್ಥಿಗಳು ಮೋದಿ ಮೋದಿ ಅಂತ ಹೇಳ್ತಾರೆ. ಹೀಗಾಗಿ ಮೋದಿ ಮೋದಿ ಅನ್ನುವಂತ ಯುವಕರಿಗೆ ಕಪಾಳ ಹೊಡಿಬೇಕನ್ನುವಂತ ಆಕ್ರೋಶವನ್ನ ತಂಗಡಿಗೆಯವರು ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮೌನೇಶ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.